ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ರಾಜ್ಯದ ರೈತರಿಗೆ ಸಾಲ ಮನ್ನಾವನ್ನು ಮಾಡ್ತೀನಿ ಅಂತ ಹೇಳಿದ್ದಾರೆ. ಇದೊಂದು ಸ್ವಾಗತಾರ್ಹ ಕ್ರಮ, ಆದರೆ ನನಗೆ ಸಾಲ ಮನ್ನಾದ ಅವಶ್ಯಕತೆ ಇಲ್ಲ. ಯಾಕಂತ ಹೇಳಿದ್ರೆ ನಾನು ಸ್ವಾಭಿಮಾನದಿಂದ ಬದುಕಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಸರ್ಕಾರದ ಋಣದಲ್ಲಿ ಇರಲಿಕ್ಕೆ ನನಗೆ ಇಷ್ಟ ಇಲ್ಲ. ಅದ್ರ ಜೊತೆಗೆ ಏನೀಗ 1 ಲಕ್ಷ ರೂಪಾಯಿ ಸಾಲ ಮಾಡಿದಾರೋ ಅದರ ಬದಲಾಗಿ ನಾವು ಬೆಳೆದಂತಹ ಬೆಳೆಗೆ ವೈಜ್ಞಾನಿಕವಾದ ಬೆಲೆಯನ್ನು ಕೊಡಬೇಕು, ಹಾಗೂ ನಕಲಿ ಕೀಟನಾಶಕ ನಕಲಿ ರಸಗೊಬ್ಬರಗಳನ್ನು ತಡೆಗಟ್ಟಬೇಕು. ಅದ್ರ ಜೊತೆಗೆ ಏನು ಬೆಳೆ ವಿಮೆ ಆಮೇಲೆ ಮಳೆ ವಿಮೆ ಅಂತ ಹೇಳ್ಬಿಟ್ಟು ನನ್ನ 700 ರೂಪಾಯಿ ಕಟ್ಸ್ಕೊಂಡಿದ್ದಾರೆ, ಆ ಹಣವನ್ನು ನನಗೆ ವಾಪಸ್ ಕೊಡಿಸಬೇಕು. ನಾನು ಕಷ್ಟಪಟ್ಟು ದುಡಿದಂತಹ ಹಣವನ್ನು ನನಗೆ ಉಳಿಸಿರ್ ಸಾಕು. ಅದ್ರ ಜೊತೆಗೆ ನಾನು ಸ್ವಾಭಿಮಾನಿಯಾಗಿ ಬದುಕಬೇಕು ಅಂತ ತೀರ್ಮಾನ ಮಾಡೋದ್ರಿಂದ ಈ ಕುಮಾರಸ್ವಾಮಿ ಅವರ ಏನು ಸಾಲ ಮನ್ನಾ ಯೋಜನೆ ಇದೆ ಇದು ನನಗೆ ಖಂಡಿತವಾಗ್ಲೂ ಬೇಡ. ಯಾಕಂತ ಹೇಳಿದ್ರೆ ಇಲ್ಲಿ ತನಕ ನಾನು ಸರ್ಕಾರದ ಯಾವುದೇ ಋಣವನ್ನು ನಾನು ಇಟ್ಕೊಂಡಿಲ್ಲ. ಹಾಗಾಗಿ 1 ಲಕ್ಷ ರೂಪಾಯಿ ಮನ್ನಾ ಮಾಡಿದ್ರೆ ನಾನು ಸರ್ಕಾರ ಋಣದಲ್ಲಿ ಇದ್ದಂಗೆ ಆಗುತ್ತೆ. ಅದ್ರ ಜೊತೆಗೆ ನಾನು ಸ್ವಾಭಿಮಾನದಿಂದ ಬದುಕಬೇಕು ಅಂತ ತೀರ್ಮಾನ ಮಾಡೋದ್ರಿಂದ ನನಗೆ ಈ ಸಾಲ ಮನ್ನಾದ ಅವಶ್ಯಕತೆ ಇಲ್ಲ. ಅದರೊಟ್ಟಿಗೆ ಕೂಡ ಇನ್ನೂ ಕೂಡ ಯಾರಾದರೂ ಕೂಡ ನಿಜವಾಗ್ಲೂ ಅದರ ಅವಶ್ಯಕತೆ ಇದ್ದಂತವ್ರು ಮಾತ್ರ ಸಾಲ ಮನ್ನಾದ ಪ್ರಯೋಜನ ಪಡ್ಕೊಳ್ಬೇಕು. ಅದರ ಅವಶ್ಯಕತೆ ಇಲ್ಲದೆ ಇದ್ದವರು ಅದರ ಪ್ರಯೋಜನ ಪಡ್ಕೋಬಾರ್ದು. ಯಾಕಂದ್ರೆ ಸುಮ್ಮನೆ ಕಟ್ಟಲಿಕ್ಕೆ ತಮ್ಮಲ್ಲಿ ಶಕ್ತರಾಗಿದ್ರು ಕೂಡ ಸಾಲ ಮನ್ನಾ ಯೋಜನೆಯನ್ನ ಅವರು ಬಿಟ್ಬಿಟ್ಟು ಸರ್ಕಾರದ ಅಭಿವೃದ್ಧಿಗೆ, ದೇಶದ ಅಭಿವೃದ್ಧಿಗೆ, ರಾಜ್ಯದ ಅಭಿವೃದ್ಧಿಗೆ ಕೊಡುಗೆಯಾಗಿ ನೀಡಬೇಕು ಅಂತ ನಾನು ಕೋರ್ಕೊಳ್ತೀನಿ. ಅದ್ರ ಜೊತೆಗೆ ನಾನು ಈ ಬಗ್ಗೆ ನನಗೆ ಸಾಲ ಮನ್ನಾ ಮಾಡೋದು ಬೇಡ ಅಂತ ಮುಖ್ಯಮಂತ್ರಿಗಳಿಗೆ ಒಂದು ಪತ್ರ ಬರೆದೇನೆ. ಅದರ ಪ್ರತಿಯನ್ನು ಚಿಕ್ಕಮಗಳೂರು ಜಿಲ್ಲಾಧಿಕಾರಿಗಳಿಗೆ ಮತ್ತು ಕೃಷಿ ಸಚಿವರಿಗೂ ಕೂಡ ನಾನು ಅದರ ಪ್ರತಿಯನ್ನು ರವಾನಿಸಿದ್ದೇನೆ. ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಯಾದ ಕುಮಾರಸ್ವಾಮಿ ಅವರು ರಾಜ್ಯದ ರೈತರಿಗೆ 1 ಲಕ್ಷ ರೂಪಾಯಿವರೆಗಿನ ಸಾಲವನ್ನು ಮನ್ನಾ ಮಾಡ್ತೀನಿ ಅಂತ ಘೋಷಣೆ ಮಾಡಿದ್ದಾರೆ. ನನಗೆ ಸಾಲ ಮನ್ನಾದ ಅವಶ್ಯಕತೆ ಇಲ್ಲ. ಯಾಕಂತ ಹೇಳಿದ್ರೆ ನಾನು ಸ್ವಾಭಿಮಾನಿಯಾಗಿ ಬದುಕಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ನನಗೆ ಸರ್ಕಾರ ಋಣದಲ್ಲಿ ಬದುಕಲಿಕ್ಕೆ ಇಷ್ಟವಿಲ್ಲ. ಆದ್ರಿಂದ ನನ್ನ ಹಣವನ್ನು ನನ್ನ ಸಾಲವನ್ನು ಮನ್ನಾ ಮಾಡಬೇಡಿ ಅಂತ ಹೇಳ್ಬಿಟ್ಟು ಮುಖ್ಯಮಂತ್ರಿಗಳಿಗೆ, ಮಾನ್ಯ ಕೃಷಿ ಸಚಿವರಿಗೆ ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಪತ್ರವನ್ನು ಬರೆದಿದ್ದೇನೆ. ಅದರ ಬದಲಾಗಿ ನಾವು ಬೆಳೆದಂತಹ ಬೆಳೆಗೆ ವೈಜ್ಞಾನಿಕವಾದ ಬೆಲೆ ಕೊಡಬೇಕು, ಮತ್ತೇನು ನಮ್ಮ ಬೆಳೆ ನಷ್ಟ ಆದರೆ ಅಂತ ವಿಮಾ ಹಣವನ್ನು ಬ್ಯಾಂಕಿನಿಂದ ನಮಗೆ ಗಮನಕ್ಕೆ ತರದಲ್ಲಿ 1,700 ರೂಪಾಯಿ ಕಟ್ಟಿಸಿಕೊಂಡಿದ್ದಾರೆ, ಆ ಹಣವನ್ನು ನಮಗೆ ವಾಪಸ್ ಕೊಡಿಸಬೇಕು ಅಥವಾ ಅದಕ್ಕೆ ಸಂಬಂಧಪಟ್ಟಂತಹ ವಿಮಾ ಹಣವನ್ನು ಕೊಡಿಸಿದ್ರೆ ಸಾಕು. ಅದರ ಬದಲಾಗಿ ನಮ್ಮ ಸರ್ಕಾರದ ಋಣದಲ್ಲಿ ಇದ್ದರೆ ನಮಗೆ ಸ್ವಾಭಿಮಾನಕ್ಕೆ ಧಕ್ಕೆ ಬರುತ್ತೆ. ಅದರಿಂದ ಯಾವುದೇ ಕಾರಣಕ್ಕೂ ನನ್ನ ಸಾಲವನ್ನು ಮನ್ನಾ ಮಾಡೋದು ಬೇಡ ಅಂತ ನಾನು ಈ ಮೂಲಕ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡಿಕೊಳ್ತಾ ಇದ್ದೀನಿ.